ಬಾಸ್ ಮನೆಯಿಂದ ಬಂದ ಬಳಿಕ ಮೊದಲು ಮಾಡಿದ್ದೇನು ನೀವು, ಆ್ಯಂಡ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು? ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ನಾನು ಮಾಡಿದ್ದು ಅಪ್ಪ ಅಮ್ಮಂಗೆ ಅಪಾಲಜೈಸ್ ಮಾಡಿದ್ದು. ಅಂದರೆ ಬಂದ ತಕ್ಷಣ ಮಾಡಿದ ಫಸ್ಟ್ ಕೆಲಸನೇ ಅದು. ಬಿಕಾಸ್ ಅಂದರೆ ನಂಗೆ ಗೊತ್ತೋ ಗೊತ್ತಿದ್ದೇನೋ ಅವ್ರಿಗೆ ನನ್ನಿಂದ ಅವ್ರಿಗೆ ನೋವಾಗಿದೆ, ಅದನ್ನು ನಾನು ಹೇಳ್ಕೊಬೇಕಾಯಿತು, ಅದನ್ನು ಕ್ಲಾರಿಟಿ ಕೊಡಬೇಕಾಯಿತು. ನನ್ನ ಪ್ರಕಾರ ಬಿಗ್ ಬಾಸ್ ಏನು ಅಂದರೆ ನಾನೇನು ಇಷ್ಟು ದಿನ ಆಡ್ತಾ ಇದ್ದೆ ನಾನು ಅರ್ಥ ಮಾಡಿಕೊಂಡು, ಅದು ಬಿಟ್ಟು ಬಿಗ್ ಬಾಸ್ ಬೇರೆ ಅಲ್ಲ. ಕಿಚ್ಚ ಸುದೀಪ್ ಸರ್, ಸುದೀಪ್ ಸರ್ ಅವರಿಗೋಸ್ಕರ ನಿಮ್ಮನ್ನು ಬಿಗ್ ಬಾಸ್ಗೆ ನಿಮ್ಮ ಪೇರೆಂಟ್ಸ್ ಕಳಿಸಿರೋದು? ಸುದೀಪ್ ಸರ್ ಇಸ್ ಅನ್ ಐಡಲ್ ಯಾರ್. ಅಂದರೆ ನಾನು ಚಿಕ್ಕ ಅಂದರೆ ಯಾವಾಗಲೂ ಅಂದರೆ ನಾನು ಫಿಲಮ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವ್ರ ಫಿಲಮ್ಸ್ನ ತುಂಬ ಐಡಲೈಸ್ ಮಾಡಿದ್ದೀನಿ. ಅವ್ರ ಸ್ಟೈಲ್ ಇರ್ಬೋದು, ದ ವೇ ಹಿ ಸ್ಟ್ಯಾಂಡ್ಸ್, ಎಲ್ಲ ತುಂಬ ಐಡಲೈಸ್ ಮಾಡಿದ್ದೀನಿ. ಆ್ಯಂಡ್ ಅವರ ವ್ಯಕ್ತಿತ್ವ ನಂಗೆ ತುಂಬ ಇಷ್ಟ. ಅಂದರೆ ಏನೇ ದೊಡ್ಡ ವಿಷಯ ಆದರೂ ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಈ ಜಸ್ಟ್ ಅಂದರೆ ಲೈಕ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾರಲ್ಲ ನಮ್ಮ ಇಂಡಸ್ಟ್ರೀಲಿ, ಅವ್ರ ಗೋಲ್ಡ್ ಸ್ಟ್ಯಾಂಡರ್ಡ್ ಈಸ್ ಲೈಕ್ ಕ್ಲಾಸ್. ಸೂಪರ್. ನಮೃತ ಬಳೆನ ಎಷ್ಟು ಸೇಫ್ ಆಗಿ ಎತ್ತಿಟ್ಟಿದ್ದೀರಾ? ಯಾವ ಥರ ರಾತ್ರಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಮಲ್ಕೋತಾರೆ ಹೇಗೆ ಅಂತ ಹೇಳಿ? ನಮೃತ ಅವರು ಕೊಟ್ಟಿರೋ ಫೋಟೋ ಮತ್ತು ಬಳೆನ ನನ್ನ ವಾರ್ಡ್ರೋಬಲ್ಲಿ ಒಂದು ಸೇಫ್ ಲಾಕರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.